ನಮ್ಮ ದೇಹದಲ್ಲಿ ಎಲ್ಲೇ ನೋವು ಆದರೂ ಫಸ್ಟ್ ನಮಗೆ ನೆನಪಿಗೆ ಬರೋದು ಯಾವ ನೋವಿನ ಆಯಿಂಟ್ಮೆಂಟ್ ಅಥವಾ ಜೆಲ್ ಅನ್ನು ಹಚ್ಚೋದು ಏಟು ಬಿದ್ದ ತಕ್ಷಣ ಯಾವ ಸ್ಪ್ರೇ ಹಚ್ಚಿದ್ರೆ ನೋವು ಬೇಗ ಕಡಿಮೆ ಆಗುತ್ತೆ ಯಾವ ನೋವಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಬೇಗ ನನಗೆ ಆರಾಮಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಏನಾದರೂ ಉಪಯೋಗ ಆಗುತ್ತಾ ಅಥವಾ ಇದರ ಬಗ್ಗೆ ನಾವು ಏನು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ದೀವಿ ಇದನ್ನು ಹೇಗೆ ಉಪಯೋಗಿಸಬೇಕು ಇದನ್ನೆಲ್ಲ ನಾವು ಇವತ್ತು ನೋಡೋಣ ನಮಸ್ಕಾರ ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್ ನಮ್ಮ ದೇಹದಲ್ಲಿ ನೋವಾಗಿದ್ದು ನಮಗೆ ಹೇಗೆ ಗೊತ್ತಾಗುತ್ತೆ ಇದಕ್ಕೆ ಪೇನ್ ರಿಸೆಪ್ಟರ್ಸ್ ಅನ್ನುವಂತಹ ನರದ ತುದಿಗಳು ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಪ್ರತಿಯೊಂದು ಅಂಗಾಂಗದಲ್ಲೂ ನರದ ತುದಿಗಳು ಕೆಲವೊಂದಿಷ್ಟು ಸ್ಪೆಷಲ್ ನರ್ವ್ ಎಂಡಿಂಗ್ಸ್ ಇರುತ್ತೆ ಇದನ್ನ ನಾವು ಪೇನ್ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ವಿಧ ನೋಸಿಸೆಪ್ಟರ್ ಅಂತ ಇರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಫಿಸಿಕಲ್ ಇಂಜುರಿ ಆದಾಗ ಅಂದ್ರೆ ಹೊಡೆತ ಬಿದ್ದಾಗ ಏನೋ ಚುಚ್ಚತಾ ಇದೆ ಏನೋ ತೊಂದರೆ ಆದಾಗ ಅಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅದರಿಂದ ಹೊರಗಡೆ ಬಾ ಅದನ್ನ ಆ ಅಪಾಯದಿಂದ ನಿನ್ನ ದೇಹ ಸರಿಪಡಿಸ್ಕೋ ಅಂತ ಸಿಗ್ನಲ್ ಕಳಿಸುತ್ತೆ ನಮ್ಮ ಮೆದುಳಿಗೆ ಅದೇ ತರ ಥರ್ಮೋಸೆಪ್ಟರ್ಸ್ ತುಂಬಾ ಬಿಸಿ ನೀರು ಅಥವಾ ಬಿಸಿಯಾಗಿರುವಂತಹದ್ದು ತುಂಬಾ ತಣ್ಣಗಿರುವಂತಹದ್ದು ನಮ್ಮ ಚರ್ಮದ ಮೇಲೆ ಅಥವಾ ದೇಹದ ಯಾವುದೋ ಅಂಗಕ್ಕೆ ತಾಗದಾಗ ನಮ್ಮ ದೇಹಕ್ಕೆ ಅದು ಸಿಗ್ನಲ್ ಕಳಿಸುತ್ತೆ ನಮ್ಗೆ ನೋವಾಗುತ್ತೆ ನೋವಿಗೋಸ್ಕರ ಬಳಸುವಂತಹ ಈ ಎಲ್ಲಾ ಎಣ್ಣೆ ಆಯಿಂಟ್ಮೆಂಟ್ ಜೆಲ್ ಸ್ಪ್ರೇಗಳಲ್ಲಿ ಅದು ಏನಿರುತ್ತೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಮುಖ್ಯವಾಗಿ ಮೂರು ರೀತಿಯಾಗಿ ಇದನ್ನ ನಾವು ವಿಂಗಡಿಸಬಹುದು ಟಾಪಿಕಲ್ ಅನಾಲ್ಜಿಸಿಕ್ ಆಂಟಿ ಇನ್ಫ್ಲಮೇಟರಿ ಮತ್ತು ಕೌಂಟರ್ ಇರಿಟೆಂಟ್ ಅಂತ ಟಾಪಿಕಲ್ ಅನಾಲ್ಜಿಸಿಕ್ ಅಂದ್ರೆ ಅದರಲ್ಲಿ ಲಿಡೋಕೇನ್ ಮತ್ತು ಕ್ಯಾಪ್ಸೈಸಿನ್ ಅಂತ ಅನ್ನುವಂತಹ ಕೆಮಿಕಲ್ ಇರುತ್ತೆ ಲಿಡೋಕೇನ್ ಅನ್ನೋದು ಒಂದು ಅನೆಸ್ಥೆಟಿಕ್ ಏಜೆಂಟ್ ಅಂದ್ರೆ ನಮ್ಮ ದೇಹದಲ್ಲಿ ಮರಗಟ್ಟಿಸುವಂತಹ ಒಂದು ಏಜೆಂಟ್ ಅಲ್ಲಿ ಏನೋ ನೋವಿದೆ ಅಂತಂದಾಗ ಹಚ್ಚಿದಾಗ ಆ ಭಾಗ ನಂಬ್ ಆಗ್ಬಿಡುತ್ತೆ ಅಂದ್ರೆ ಮರಗಟ್ಟು ಬಿಡುತ್ತೆ ಅವಾಗ ನೋವು ಗೊತ್ತಾಗಲ್ಲ ಅದೇ ರೀತಿ ಕ್ಯಾಪ್ಸೈಸಿನ್ ಕೂಡ ಅಷ್ಟೆ ಅಂದ್ರೆ ನೋವಿನ ಆ ಸಿಗ್ನಲ್ ಗಳನ್ನ ಬ್ಲಾಕ್ ಮಾಡುತ್ತೆ ಅಲ್ಲಿ ಎಲ್ಲೋ ಗಂಟಿಗೆ ನೋವು ಬಂದಾಗ ಅಥವಾ ಇದು ಉಳುಕಾದಾಗ ಅಥವಾ ಕೈಯಲ್ಲಿ ಕಾಲಲ್ಲಿ ಸಣ್ಣ ಹೊಡೆತ ಬಿದ್ದಾಗ ಮಂಡಿಯಲ್ಲಿ ಎಲ್ಲೋ ನೋವಿದೆ ಅಥವಾ ಭುಜದಲ್ಲಿ ನೋವಿದೆ ಅಂದಾಗ ನಾವು ಈ ಕ್ಯಾಪ್ಸೈಸಿನ್ ಅಥವಾ ಲಿಡೋಕೇನ್ ಅನ್ನುವಂತಹ ಕೆಮಿಕಲ್ ಇರುವಂತಹ ಆಯಿಂಟ್ಮೆಂಟ್ ಹಚ್ಚಿದಾಗ ತಕ್ಷಣದಲ್ಲಿ ಆ ದೇಹದಲ್ಲಿ ಅಲ್ಲಿ ನೋವು ಬರ್ತಾ ಇದೆ ಅಂತ ನಮ್ಮ ಮೆದುಳಿಗೆ ಸಿಗ್ನಲ್ಲೇ ಹೋಗಲ್ಲ ಅವಾಗ ನೋವು ಕಡಿಮೆ ಆಗುತ್ತೆ ನಮ್ಮ ದೇಹಕ್ಕೆ ಸರಿಪಡಿಸ್ಕೊಳ್ಳಿಕ್ಕೆ ಟೈಮ್ ಸಿಗುತ್ತೆ ಅದೇ ರೀತಿ ನೆಕ್ಸ್ಟ್ ಆಂಟಿ ಇನ್ಫ್ಲಮೇಟರಿ ಅನ್ನುವಂತಹ ಕೆಲವೊಂದು ಜೆಲ್ಗಳು ಅಥವಾ ಆಯಿಂಟ್ಮೆಂಟ್ಗಳು ಈ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವಂತಹ ಪ್ರಕೃತಿ ಇರುವಂತಹ ಕೆಲವೊಂದು ಕೆಮಿಕಲ್ಗಳು ನೀವು ಕೇಳಿರ್ಬೋದು ಡೈಕ್ಲೋಫೆನಾಕ್ ಐಬುಪ್ರೊಫೆನ್ ಅನ್ನುವಂತಹ ಪೇನ್ ಕಿಲ್ಲರ್ ಮಾತ್ರೆಗಳು ಕೆಲವೊಮ್ಮೆ ನೋವಿಗೆ ನಾವು ತಗೋತೀವಿ ಅಂದ್ರೆ ಆ ಉರಿಯೂತವನ್ನು ಕಡಿಮೆ ಮಾಡುವಂತಹ ಆ ಮಾತ್ರೆಯಲ್ಲಿ ಇರುವಂತಹ ಗುಣಲಕ್ಷಣ ಇರುವಂತಹ ಕೆಮಿಕಲ್ಗಳೇ ಈ ಆಯಿಂಟ್ಮೆಂಟ್ಗಳದ್ದು ಕೂಡ ಬರುತ್ತೆ ಈಗ ಎಲ್ಲೋ ಒಂದ್ ಕಡೆ ಆರ್ಥರೈಟಿಸ್ ಇದೆ ಮಂಡಿ ನೋವಿದೆ ಭುಜದಲ್ಲಿ ಎಲ್ಲೋ ಕೀಲಲ್ಲಿ ನೋವಿದೆ ಈ ರೀತಿ ಉರಿಯೂತ ಬಂದಿರುವಂತಹ ಸಮಯದಲ್ಲಿ ಈ NSAID ಅಂತ ಹೇಳ್ತೀವಿ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಈ ಡೈಕ್ಲೋಫೆನಾಕ್ ಅಥವಾ ಐಬುಪ್ರೊಫೆನ್ ಇರುವಂತಹ ಜೆಲ್ ಗಳನ್ನು ಹಚ್ಚಿದಾಗ ಅಲ್ಲಿ ಉರಿಯೂತ ಕಡಿಮೆ ಆಗುತ್ತೆ ನಮ್ಗೆ ನೋವು ಕಡಿಮೆ ಆಗುತ್ತೆ ಅದೇ ರೀತಿ ಮೂರನೇ ವಿಧಾನ ಕೌಂಟರ್ ಇರಿಟೆಂಟ್ ಅಂತ ಅಂದ್ರೆ ನಾವು ಆ ನೋವು ಎಲ್ಲಿ ಬರ್ತಾ ಇದೆ ಅನ್ನುವಂತಹ ಸಿಗ್ನಲ್ ಅನ್ನ ಬೇರೆ ಕಡೆಗೆ ನಮ್ಮ ಮೆದುಳನ್ನ ಗಮನವನ್ನ ಹರಿಸುವಂತದ್ದು ಅಂದ್ರೆ ಕ್ಯಾಂಫರ್ ಅಥವಾ ಮೆಂಥಾಲ್ ಅಂತ ಇದರಲ್ಲಿ ನಾವು ಬಳಸ್ತೀವಿ ಕ್ಯಾಂಫರ್ ಅಂತಂದ್ರೆ ನಾವು ಕೆಲವೊಂದು ಆಯಿಂಟ್ಮೆಂಟ್ ಹಚ್ಚಿದಾಗ ನಮ್ಗೆ ಉರಿ ಆಗುತ್ತೆ ಬಿಸಿ ಆಗುವಂತಹ ಭಾವನೆ ಬರುತ್ತೆ ಆ ಉರಿ ಅಥವಾ ಬಿಸಿ ಜಾಸ್ತಿ ಆಗುವಂತಹ ಭಾವನೆ ಬರೋದು ಅದರಲ್ಲಿರುವಂತಹ ಕ್ಯಾಂಫರ್ ಅನ್ನುವಂತಹ ಕೆಮಿಕಲ್ ಇಂದ ಅದರಿಂದ ನನ್ನ ನೋವಿನ ಕಡೆ ಗಮನ ಹೋಗದೆ ಆ ಬಿಸಿಯಾಗೋ ಕಡೆ ಗಮನ ನಮ್ಮ ಮೆದುಳಿಗೆ ಹೋದಾಗ ನೋವಿನ ಸಿಗ್ನಲ್ಗಳು ಬ್ಲಾಕ್ ಆಗ್ಬಿಡುತ್ತೆ ಅದೇ ರೀತಿ ಮೆಂಥಾಲ್ ಅಂತ ಇರುವಂತಹ ಕೆಮಿಕಲ್ ಇರುವಂತಹ ಜೆಲ್ಗಳನ್ನ ಬಳಸಿದಾಗ ಅಥವಾ ಎಣ್ಣೆಯನ್ನು ಬಳಸಿದಾಗ ಆ ಭಾಗದಲ್ಲಿರುವಂತಹ ನೋವಿನ ಸಿಗ್ನಲ್ಗಳು ಬ್ಲಾಕ್ ಆಗಿ ತಂಪಾಗುವಂತಹ ಭಾವನೆ ಬಂದ್ಬಿಡುತ್ತೆ ಕೆಲವೊಂದು ಜೆಲ್ಗಳನ್ನ ನೀವು ನೋಡಿರ್ಬೋದು ಹಚ್ಚಿದ ತಕ್ಷಣ ತಂಪಾಗುತ್ತೆ ನನಗೆ ನೋವು ಕಡಿಮೆ ಆಯಿತು ಡಾಕ್ಟ್ರೆ ಅಂತ ಹೇಳ್ತಿರ್ತಾರೆ ಅದರಿಂದ ಆ ನೋವಿನ ಸಿಗ್ನಲ್ ಬದಲು ಈ ಬಿಸಿ ಅಥವಾ ತಂಪಾಗುವಂತಹ ಭಾವನೆ ಬಂದಾಗ ನನ್ನ ಮೆದುಳು ನೋವನ್ನ ಗ್ರಹಿಸೋದೇ ಇಲ್ಲ ಅಥವಾ ಗಮನ ಹೋಗೋದಿಲ್ಲ ಅವಾಗ ತಕ್ಷಣದಲ್ಲಿ ನಮ್ಮ ದೇಹಕ್ಕೆ ರೆಸ್ಟ್ ಸಿಗುತ್ತೆ ನೋವು ಇಲ್ಲದೆ ಇದ್ದಾಗ ಅದು ಆ ಒಳಗಡೆ ಇರುವಂತಹ ರಿಪೇರ್ ಪ್ರೊಸೆಸ್ ಮಾಡಿಕೊಂಡು ತನ್ನನ್ನು ತಾನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಈ ಕೌಂಟರ್ ಇರಿಟೆಂಟ್ ಇರುವಂತಹ ಪದಾರ್ಥಗಳು ಒಳಗಡೆ ತನ್ನ ಬ್ಲಡ್ ಫ್ಲೋ ಅನ್ನ ಜಾಸ್ತಿ ಮಾಡುತ್ತೆ ಆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಆ ಭಾಗದಲ್ಲಿ ರಕ್ತ ಸಂಚಾರ ಜಾಸ್ತಿ ಆದ ತಕ್ಷಣ ಒಳಗಡೆ ಇರುವಂತಹ ನೋವು ಕಾರಕ ಕೆಲವೊಂದು ಕಣಗಳಿರುತ್ತೆ ಸಬ್ಸ್ಟೆನ್ಸ್ ಪಿ ಅಂತ ಹೇಳ್ತೀವಿ ಆ ನೋವು ಕಾರಕ ಕಣಗಳು ವಾಶ್ ಔಟ್ ಆಗ್ಬಿಡುತ್ತೆ ಅವಾಗ ನೋವು ಕೂಡ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಈ ನೋವಲ್ಲಿರುವಂತಹ ಕೆಲವೊಂದು ಕೆಮಿಕಲ್ಗಳನ್ನ ಹೋಗಲಾಡಿಸೋದ್ರಿಂದ ಕೂಡ
ಈ ನೋವನ್ನ ನಾವು ಕಡಿಮೆ ಮಾಡಬಹುದು. ಈ ಆಯಿಂಟ್ಮೆಂಟ್ ಅಥವಾ ಜೆಲ್ ಹೇಗೆ ಕೆಲಸ ಮಾಡುತ್ತೆ, ಅದು ಕೇವಲ ಚರ್ಮದಲ್ಲಿ ಮಾತ್ರ ಇರದೆ ಚರ್ಮದ ಕೆಳಗಡೆ ಇರುವಂತಹ ರಕ್ತನಾಳಕ್ಕೆ ಹೋಗಿ ಅಲ್ಲಿ ಆ ಸುತ್ತಮುತ್ತ ಎಲ್ಲಿ ನೋವು ಬರ್ತಾ ಇದೆ ಆ ಭಾಗಕ್ಕೆ ಹೋಗಿ ಅದು ಕೆಲಸ ಮಾಡುತ್ತೆ. ನಾವು ಒಂದು ಮಾತ್ರೆ ತಗೊಂಡ್ರೆ ಅದು ನಮ್ಮ ಜಠರದ ಮೂಲಕ ಇಡೀ ದೇಹಕ್ಕೆ ಎಲ್ಲಾ ಅಂಗಾಂಗಗಳಿಗೆ ಹೋಗಿ ಕೆಲವೊಮ್ಮೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು. ಅದೇ ರೀತಿ ಈ ಆಯಿಂಟ್ಮೆಂಟ್ ಜೆಲ್ಗಳಲ್ಲೂ ಅಡ್ಡ ಪರಿಣಾಮಗಳಾಗತ್ತಾ? ಸ್ವಲ್ಪ ಪ್ರಮಾಣದಲ್ಲಿ ಆಯಿಂಟ್ಮೆಂಟ್ ಹಚ್ಚಿ ಜೆಲ್ ಹಚ್ಚಿದಾಗ ಹೆಚ್ಚಿನ ಸಲ ಆಗಲ್ಲ, ಯಾಕಂದ್ರೆ ಆ ಭಾಗದಲ್ಲಿ ಮಾತ್ರ ಆ ಕೆಮಿಕಲ್ ಕೆಲಸ ಮಾಡುತ್ತೆ. ಕೆಲವೊಮ್ಮೆ ಬಹಳ ಜಾಸ್ತಿ ನಾವು ಆಯಿಂಟ್ಮೆಂಟ್ ಹಚ್ತಾ ಇದ್ರೆ ಪದೇ ಪದೇ ಹಚ್ತಾ ಇದ್ರೆ ಅದು ರಕ್ತನಾಳಕ್ಕೆ ಹೋಗಿ ನಮ್ಮ ದೇಹದಲ್ಲಿ ಅಡ್ಡ ಪರಿಣಾಮ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ನಾವು ಹುಷಾರಾಗಿರೋದು ಬಹಳ ಮುಖ್ಯ. ಈ ಜೆಲ್ ಮತ್ತು ಆಯಿಂಟ್ಮೆಂಟ್ ಗಳಲ್ಲಿರುವಂತಹ ವ್ಯತ್ಯಾಸ ಏನು? ಜೆಲ್ ಅನ್ನೋದು ಸ್ವಲ್ಪ ಸಮಯದ ಮಾತ್ರ ಕೆಲಸ ಮಾಡುತ್ತೆ, ಅದು ಬೇಗ ಅದರಲ್ಲಿ ಅಬ್ಸಾರ್ಬ್ ಆಗ್ಬಿಡುತ್ತೆ, ಹಚ್ಚಕ್ಕೆ ಸುಲಭ, ಅಲ್ಲಿ ಯಾವುದೇ ರೀತಿಯಾದಂತಹ ಅಂಟು ಇರೋದಿಲ್ಲ. ಅದೇ ಈ ಆಯಿಂಟ್ಮೆಂಟ್ ಅಥವಾ ಮುಲಾಮ್ ಅಲ್ಲಿ ಸ್ವಲ್ಪ ಅಂಟ್ತಾ ಇರುತ್ತೆ, ನಮ್ಗೆ ಗ್ರೀಸ್ ಅನ್ನೋ ಆ ಫೀಲಿಂಗ್ ಬರುತ್ತೆ. ಇದರಿಂದ ಕೆಲವೊಮ್ಮೆ ಸ್ವಲ್ಪ ಹೆಚ್ಚೊತ್ತು ಅದ್ರ ಕೆಲಸ ಅದಕ್ಕೆ ಅಲ್ಲ ಆಗುತ್ತೆ. ಅಂದ್ರೆ ಆಯಿಂಟ್ಮೆಂಟ್ ಹಚ್ಚಿದಾಗ ನಮ್ಮ ಚರ್ಮದ ಮೇಲೆ ಒಂದು ಲೇಯರ್ ಪ್ರೊಡ್ಯೂಸ್ ಆಗಿ ಅಲ್ಲೇ ಇರುತ್ತೆ, ಹೆಚ್ಚೊತ್ತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಚರ್ಮದಲ್ಲಿರುವಂತಹ ತೇವಾಂಶವನ್ನ ಹಿಡಿದಿಡುತ್ತೆ. ಆದ್ರಿಂದ ಈ ಡ್ರೈ ಸ್ಕಿನ್ ಅಥವಾ ಒಣ ಚರ್ಮ ಇರೋರಿಗೆ ಈ ಆಯಿಂಟ್ಮೆಂಟ್ ಹೆಚ್ಚು ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಈ ಜೆಲ್ ಹಚ್ಚಿದಾಗ ಒಂದು ದಿನಕ್ಕೊಂದು 3 ಅಥವಾ 4 ಸಲ ಹಚ್ಚುವಂತ ಅವಶ್ಯಕತೆ ಬೀಳ್ಬಹುದು. ಆಯಿಂಟ್ಮೆಂಟ್ ಹಚ್ಚಿದಾಗ ಒಂದು 2 ಸಲ ದಿನಕ್ಕೆ 2 ಸಲ ಹಚ್ಚಿದ್ರು ಅದ್ರ ಕೆಲಸ ಸಾಕಾಗುತ್ತೆ. ನೋವಿಗೋಸ್ಕರ ನಾವು ಹಲವಾರು ಎಣ್ಣೆಗಳನ್ನು ಕೂಡ ಬಳಸ್ತೀವಿ. ಇದರಲ್ಲಿ ಮುಖ್ಯವಾಗಿ ಲ್ಯಾವೆಂಡರ್ ಎಣ್ಣೆ, ಅದು ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಇರುವಂತಹ ಗುಣಗಳಿರುತ್ತೆ, ಒಳಗಡೆ ಒಂಥರ ಆರಾಮಾಗುವಂತಹ ಭಾವನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಈ ಲ್ಯಾವೆಂಡರ್ ಎಣ್ಣೆ ಜೊತೆಗೆ ಕೆಲವೊಮ್ಮೆ ನಾವು ಪೆಪ್ಪರ್ ಮಿಂಟ್ ಎಣ್ಣೆ ಅಂದ್ರೆ ಅಥವಾ ಪುದೀನ ಎಣ್ಣೆಯನ್ನ ಉಪಯೋಗಿಸ್ತೀವಿ. ಅದು ಈ ಕೂಲಿಂಗ್ ಸೆನ್ಸೇಷನ್, ಒಳಗಡೆ ತಂಪಾಗುವಂತಹ ಭಾವನೆಯನ್ನ ಕೂಡ ಕೊಡುತ್ತೆ. ಅದೇ ತರ ನೀಲ್ಗಿರಿ ಎಣ್ಣೆಯನ್ನು ಉಪಯೋಗಿಸ್ತೀವಿ, ಯುಕಲಿಪ್ಟಸ್ ಆಯಿಲ್ ಅಂತ. ಈ ನೀಲ್ಗಿರಿ ಎಣ್ಣೆ ಅಥವಾ ಆರ್ನಿಕಾ ಆಯಿಲ್ ಇವೆರಡೂ ಕೂಡ ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಗುಣಗಳು, ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಅನಾಲಿಸಿಕ್ ಗುಣಗಳು ಇರುವಂತಹ ಎಣ್ಣೆಗಳು. ಇವೆಲ್ಲ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಅದಕ್ಕೆ ಇಡೀ ಡೈರೆಕ್ಟ್ ಆಗಿ ಅಷ್ಟು ನೀಲ್ಗಿರಿ ಎಣ್ಣೆಯನ್ನ ಹಚ್ಕೊಂಡು ಹಚ್ಚೋದಲ್ಲ, ಅದಕ್ಕೋಸ್ಕರ ನಾವು ಕೆಲವೊಮ್ಮೆ ಕೊಬ್ಬರಿ ಎಣ್ಣೆಯನ್ನ ಕ್ಯಾರಿಯರ್ ಆಯಿಲ್ ಆಗಿ ಉಪಯೋಗಿಸ್ತೀವಿ. ಅಂದ್ರೆ ಈ ನೀಲ್ಗಿರಿ ಎಣ್ಣೆ ಕೆಲವೊಂದು ಹನಿಗಳನ್ನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ನಂತರ ನಾವು ಎಲ್ಲಿ ನೋವಿದೆಯೋ ಅಲ್ಲಿಗೆ ಹಚ್ಚುವಂತದ್ದು. ಇದರಿಂದ ನಮ್ಗೆ ಆ ಭಾಗಕ್ಕೆ ಕೇವಲ ನೋವು ಕಡಿಮೆ ಆಗೋದಷ್ಟೇ ಅಲ್ಲದೆ ಅಲ್ಲಿ ಹಚ್ಚಿದಾಗ ಮಸಾಜ್ ಮಾಡಿದಾಗ ಆಗುತ್ತೆ. ಅದರ ಜೊತೆಗೆ ಈ ಕೊಬ್ಬರಿ ಎಣ್ಣೆಯ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಅಂದ್ರೆ ತೇವಾಂಶವನ್ನು ಹಿಡಿದಿಡುವಂತಹ ಎಫೆಕ್ಟ್ ಕೂಡ ನಮ್ಗೆ ಸಿಗುತ್ತೆ. ಆದ್ರಿಂದ ಈ ಕೊಬ್ಬರಿ ಎಣ್ಣೆಯಲ್ಲಿ ನೋವು ಕಡಿಮೆ ಮಾಡುವಂತಹ ಗುಣಗಳು ಅಷ್ಟೊಂದು ಇಲ್ಲದೇ ಇದ್ರೂ ಕೂಡ ಅಲ್ಲಿ ಒಳಗಡೆ ನಾವು ಮಸಾಜ್ ಮಾಡೋದ್ರಿಂದ, ಒಳಗಡೆ ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ, ಹೆಚ್ಚು ಆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಸಿಗೋದ್ರಿಂದ ಕೂಡ ನೋವು ಕಡಿಮೆ ಆಗುವಂತಹ ಭಾವನೆ ಸಿಗುತ್ತೆ. ಆದ್ರಿಂದ ಈ ನೋವಿನ ಎಣ್ಣೆಗಳ ಜೊತೆಗೆ ಈ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಗೆ ಬಹಳಷ್ಟು ಉಪಯೋಗಗಳಾಗುತ್ತೆ. ಎಲ್ಲರಿಗೂ ಒಂದೇ ರೀತಿಯಾದಂತಹ ನೋವಿನ ಎಣ್ಣೆ ಅಥವಾ ಆಯಿಂಟ್ಮೆಂಟ್ ಅಥವಾ ಜೆಲ್ ಹಚ್ಚಿದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಎಲ್ಲರಿಗೂ ಒಂದೇ ಪರಿಹಾರ ಅಲ್ಲ. ಯಾವ ರೀತಿಯಾದಂತಹ ನೋವಿದೆ, ಎಷ್ಟು ದಿನಗಳಿಂದ ಇದೆ, ಯಾವ ಕಾರಣದಿಂದ ಬರ್ತಾ ಇದೆ, ಅಂದ್ರೆ ಇದು ಹೊಡೆತ ಬಿದ್ದ ಆಗಿರುವಂತಹ ನೋವು ಅಥವಾ ಕುತ್ತಿಗೆ ನೋವು, ಸೊಂಟ ನೋವು, ಬಹಳ ಒಳಗಡೆ ಇರುವಂತಹ ಉರಿಯೂತದಿಂದ ಆಗ್ತಾ ಇರುವಂತಹ ಮಂಡಿ ನೋವು, ಒಳಗಡೆ ಇನ್ಫ್ಲಮೇಷನ್ ಇಂದ ಆಗ್ತಾ ಇರುವಂತಹ ಆರ್ಥರೈಟಿಸ್ ನೋವು, ಅಥವಾ ಏನು ಕಾರಣದಿಂದ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ. ಕೆಲವೊಬ್ಬರಿಗೆ ಕೆಲವೊಂದು ಆಯಿಂಟ್ಮೆಂಟ್ ಅಥವಾ ಜೆಲ್ಗಳು ಬಹಳ ಚೆನ್ನಾಗಿ ಹಿಡಿಸುತ್ತೆ, ಕೆಲವೊಬ್ಬರಿಗೆ ಅಲರ್ಜಿ ಆಗ್ಬಹುದು, ಕೆಲವೊಬ್ಬರಿಗೆ ತೊಂದರೆಗಳು ಉಂಟಾಗಬಹುದು. ಆದ್ರಿಂದ ಅವರವರ ಪರ್ಸನಲ್ ಪ್ರಿಫರೆನ್ಸ್ ಕೂಡ ಬಹಳ ಮುಖ್ಯ. ಅದಲ್ಲದೇನೆ ನಾವು ಎಷ್ಟು ಭಾಗದಲ್ಲಿ ಈ ನೋವಿನ ಆಯಿಂಟ್ಮೆಂಟ್ ಅಥವಾ ಎಣ್ಣೆ ಹಚ್ಚಬೇಕು ಅಥವಾ ಜೆಲ್ ಹಚ್ಚಬೇಕು ಅನ್ನೋದ್ರ ಮೇಲೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಕೊಡಬೇಕು, ಇದನ್ನ ನೀವು ನಿಮ್ಮ ವೈದ್ಯರ ಜೊತೆ ಸಲಹೆ ಸೂಚನೆಗಳನ್ನು ತಗೊಂಡು ಅವರ ಜೊತೆ ಸಮಾಲೋಚನೆ ಮಾಡಿಕೊಂಡು ಉಪಯೋಗಿಸೋದು ಸೂಕ್ತ. ಎಲ್ಲರಿಗೂ ಒಂದೇ ರೀತಿಯಾದಂತಹ ನೋವಿದೆ, ಡಾಕ್ಟ್ರೆ ನೋವಿನ ಎಣ್ಣೆ ಹಚ್ಬಿಟ್ಟೆ, ನೋವಿನ ಆಯಿಂಟ್ಮೆಂಟ್ ಹಚ್ಬಿಟ್ಟೆ, ನೋವಿನ ಜೆಲ್ ಹಚ್ಬಿಟ್ಟೆ ಅನ್ನೋದು ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಲವಾರು ಒಳ್ಳೆಯ ಪರಿಣಾಮಗಳು ಉಂಟಾಗುತ್ತೆ. ಈ ಎಣ್ಣೆ ಅಥವಾ ಆಯಿಂಟ್ಮೆಂಟ್ ಅಥವಾ ಜೆಲ್ಲನ್ನು ನಾವು ಹಚ್ಕೊಂಡು ಮಸಾಜ್ ಮಾಡ್ತೀವಿ. ಮಸಾಜ್ ಮಾಡಿದಾಗ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಅಂತ, ಅದು ನ್ಯಾಚುರಲ್ ಪೇನ್ ಕಿಲ್ಲರ್ ಥರ, ಅದು ಆ ಕೆಮಿಕಲ್ಗಳು ಉತ್ಪತ್ತಿ ಆಗುತ್ತೆ. ನೋವು ತಕ್ಷಣ ನಮ್ಮ ಮೆದುಳಲ್ಲಿ ನೋವು ಕಡಿಮೆ ಆಗೋ ಆ ರೀತಿಯಾದಂತಹ ಭಾವನೆ ಬರುತ್ತೆ.
ಅದರ ಜೊತೆಗೆ ಮಸಾಜ್ ಮಾಡಿದಾಗ ಅಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅಂದರೆ ನಾನು ಕೈಯಲ್ಲಿ ಮಸಾಜ್ ಮಾಡ್ತಾ ಇದ್ರೆ ಕೈ ಆ ಭಾಗಕ್ಕೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ರಕ್ತ ಸಂಚಾರ ಜಾಸ್ತಿ ಆಗ್ತಿದ್ದಾಗೆ ಅಲ್ಲಿ ನೋವುಕಾರಕ ಕಣಗಳು ಅಂದರೆ ಸಬ್ಸ್ಟೆನ್ಸ್ ಪಿ ಅಂತ ನಾನು ಹೇಳಿದಾಗೆ ಆ ಕಣಗಳು ಬೇಗ ವಾಶ್ಔಟ್ ಆಗಿಬಿಡುತ್ತೆ. ಅಲ್ಲಿ ನೋವನ್ನು ಆ ಭಾವನೆ ಅಥವಾ ನೋವು ಇರೋದಿಲ್ಲ, ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಈ ಮಸಾಜ್ ಮಾಡೋದ್ರಿಂದ ಒಳಗಡೆ ಇರುವಂತಹ ಟೈಟ್ ಆಗಿರುವಂತಹ ಮಾಂಸಖಂಡಗಳು, ಟೈಟ್ ಆಗಿರುವಂತಹ ಫೇಷಿಯಾ ಅಂತ ಹೇಳ್ತೀವಿ, ಅಂದರೆ ಆ ಕುತ್ತಿಗೆ ಹತ್ರ, ಬೆನ್ನಿನ ಹತ್ರ, ಕಾಲಲ್ಲಿ, ಕೈಯಲ್ಲಿ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ ಆ ಟೈಟ್ ಆಗಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ಅದರಿಂದ ನೋವು ಕಡಿಮೆ ಆಗುತ್ತೆ. ಟ್ರಿಗರ್ ಪಾಯಿಂಟ್ಸ್ ಅಂತ ಕೆಲವೊಂದಿಷ್ಟು ಮಾಂಸಖಂಡಗಳು ಕೆಲವೊಂದು ಟೈಟ್ ಆಗಿ ಯಾವುದೋ ಒಂದು ಪಾಯಿಂಟ್ ಕುತ್ತಿಗೆಯಲ್ಲಿ ನೋವು ಬರ್ತಾ ಇರುತ್ತೆ, ಭುಜದ ಹಿಂದ್ಗಡೆ ನೋವು ಬರ್ತಾ ಇರುತ್ತೆ, ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಬೆನ್ನಲ್ಲಿ ನೋವು ಬರ್ತಿರುತ್ತೆ, ಅದಕ್ಕೆ ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದ್ರಿಂದ ಆ ಪಾಯಿಂಟ್ಸ್ ಅನ್ನು, ಟ್ರಿಗರ್ ಪಾಯಿಂಟ್ಸ್ ಅನ್ನು ನಾವು ಬ್ರೇಕ್ ಮಾಡಬಹುದು, ಮಯೋಫೇಷಿಯಲ್ ನಾಟ್ಸ್ ಅಂತ ಹೇಳ್ತೀವಿ. ಅದನ್ನ ಬ್ರೇಕ್ ಮಾಡಿದಾಗ ಒಳಗಡೆ ಅದು ಕರಗಿಸಿದಾಗ ಖಂಡಿತವಾಗಿ ಅಲ್ಲಿ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆನಲ್ಲಿ ನಾವು ಈ ಒಳಗಡೆ ಇರುವಂತಹ ಕೆಮಿಕಲ್ಗಳು, ಆಯಿಂಟ್ಮೆಂಟ್, ಜೆಲ್, ಸ್ಪ್ರೇ, ಆಯಿಲ್ ಇವೆಲ್ಲ ಇದರಲ್ಲಿ ಇರುವಂತಹ ನೋವನ್ನು ಕಡಿಮೆ ಮಾಡುವಂತಹ ಕೆಮಿಕಲ್ಗಳು ಕೂಡ ಕೆಲಸ ಮಾಡಿದಾಗ ಬಹಳ ಚೆನ್ನಾಗಿ ನಾವು ಈ ಹಚ್ಚುವಂತಹ ಪ್ರಕ್ರಿಯೆಯಿಂದ, ಮಸಾಜ್ ಮಾಡುವಂತಹ ಪ್ರಕ್ರಿಯೆಯಿಂದ, ಒತ್ತುವಂತಹ ಪ್ರಕ್ರಿಯೆಯಿಂದ ನಮ್ಮ ನೋವನ್ನು ಸರಿಪಡಿಸ್ಕೊಳ್ಬಹುದು. ಈ ಆಯಿಂಟ್ಮೆಂಟ್ ಅಥವಾ ಜೆಲ್, ಈ ಎಣ್ಣೆ ಹಚ್ಚಬೇಕಾದ್ರೆ ಹೇಗೆ ಹಚ್ಚಬೇಕು, ಏನು ಮುಂಜಾಗ್ರತೆಯನ್ನು ತಗೋಬೇಕು ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಮೊದಲು ನಾವು ಎಲ್ಲಿ ಹಚ್ಚಬೇಕೋ ಆ ಭಾಗವನ್ನು ಕ್ಲೀನಾಗಿಡಬೇಕು, ಅದು ಒದ್ದೆ ಇದ್ರೆ ಅದನ್ನು ಒರೆಸ್ಬೇಕು, ಅದು ಒಣ ಇರೋ ಹಾಗೆ ನೋಡ್ಕೋಬೇಕು, ತೇವಾಂಶ ಎಲ್ಲ ತೆಗೆದುಬಿಡಬೇಕು. ನಂತರ ನಾವು ತಗೊಳ್ಳುವಂತಹ ಆಯಿಂಟ್ಮೆಂಟ್ ಜೆಲ್ಲನ್ನು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತಗೊಂಡು, ಈ ಆಯಿಂಟ್ಮೆಂಟ್ ಆದರೆ ಸ್ವಲ್ಪ ಕಡಿಮೆ ಪ್ರಮಾಣ ಸಾಕು, ಜೆಲ್ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಎಣ್ಣೆ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಈಗ ಸ್ಪ್ರೇ ಹಾಕ್ತಾ ಇದ್ರೆ ಒಂದು 3-4 ಸಲ ಒಂದು ಭಾಗಕ್ಕೆ ಸ್ಪ್ರೇ ಮಾಡಿಕೊಂಡು ನಂತರ ಹಚ್ಚಬಹುದು. ಹಚ್ಚಬೇಕಾದ್ರೆ ನಾವು ನಮ್ಮ ಹೆಬ್ಬೆಟ್ಟಿಂದ ಆ ಭಾಗಕ್ಕೆ ಸ್ವಲ್ಪ ಒತ್ತಿ ಹಚ್ಚಿದ್ರೆ ಒಳ್ಳೆಯದು. ತುಂಬಾ ಜಾಸ್ತಿ ಪ್ರೆಷರ್ ಕೊಟ್ಟು ಕೆಲವೊಮ್ಮೆ ಜೋರಾಗಿ ಮಸಾಜ್ ಮಾಡ್ತಾರೆ, ಅದು ತಪ್ಪು, ಅದರಿಂದ ಬೇರೆ ಅಡ್ಡ ಪರಿಣಾಮಗಳಾಗಬಹುದು. ಸರಿಯಾದ ರೀತಿಯಲ್ಲಿ ಮಸಾಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ತೊಂದರೆ ಮಾಡಿಕೊಂಡು ಬಹಳಷ್ಟು ಜನ ಬರ್ತಿರ್ತಾರೆ. ಆದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಿ ಸ್ವಲ್ಪ ಮಸಾಜ್ ಮಾಡಿದ್ರೆ ಸಾಕಾಗತ್ತೆ. ನಂತರ ನಮ್ಮ ಕೈಯನ್ನ ನಾವು ಕ್ಲೀನಾಗಿ ತೊಳ್ಕೋಬೇಕು, ಯಾಕಂದ್ರೆ ಅದರಲ್ಲಿರುವಂತಹ ಕೆಮಿಕಲ್ಗಳು ನಮ್ಮ ಕಣ್ಣಿಗೆ ಹೋದ್ರೆ ಕಣ್ಣಲ್ಲಿ ಉರಿ ಬರಬಹುದು, ಬೇರೆ ತೊಂದರೆಗಳು ಆಗಬಹುದು. ಈ ನೋವಿನ ಆಯಿಂಟ್ಮೆಂಟ್ ಅಥವಾ ಎಣ್ಣೆ ಹಚ್ಚಿದಾಗ ನಾವು ಬಿಸಿ ನೀರಿನ ಶಾಖವನ್ನು ಕೂಡ ಕೊಡಿ ಅಂತ ಕೆಲವೊಬ್ಬರಿಗೆ ಹೇಳ್ತೀವಿ. ಸುಮಾರು ಜನರಲ್ಲಿ ಈ ಡೌಟ್ ಇರುತ್ತೆ, ಬಿಸಿ ನೀರಿನ ಶಾಖವನ್ನು ನಾನು ಎಣ್ಣೆ ಹಚ್ಚೋಕ್ಕಿಂತ ಮೊದಲು ಕೊಡಬೇಕಾ ಆಮೇಲೆ ಕೊಡಬೇಕಾ ಅಂತ. ಇದಕ್ಕೆ ಒಳಗಡೆ ಇರುವಂತಹ ಮಾಂಸಖಂಡಗಳು ಟೈಟ್ ಆಗಿದ್ರೆ, ಬಿಗಿತಾ ಇದ್ರೆ ನಾವು ಮೊದಲು ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ಅಲ್ಲಿರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ನಂತರ ನಾವು ನೋವಿನ ಎಣ್ಣೆಯನ್ನು ಹಚ್ಚಬಹುದು. ಬಟ್ ಹೆಚ್ಚಿನ ಸಲ ಒಳಗಡೆ ನಾವು ನೋವಿನ ಎಣ್ಣೆಯನ್ನು ಹಚ್ಚಿ ನಂತರ ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ಆ ನೋವಿನ ಎಣ್ಣೆ ಅಥವಾ ಜೆಲ್ಲಲ್ಲಿರುವಂತಹ ಆ ಕೆಮಿಕಲ್ಗಳು ಇನ್ನಷ್ಟು ಒಳಗಡೆ ಹೀರ್ಲಿಕ್ಕೆ ಉಪಯೋಗ ಆಗುತ್ತೆ, ನಮ್ಗೆ ಬೇಗ ನೋವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಅದರ ಜೊತೆಗೆ ಈ ಬಿಸಿ ನೀರಿನ ಶಾಖವನ್ನು ಕೊಡೋದ್ರಿಂದ ಒಳಗಡೆ ಇರುವಂತಹ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಬೇಗ ಆ ನೋವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಮಸಾಜ್ ಮಾಡ್ಲಿಕ್ಕೂ ಕೂಡ ಆ ಮಾಂಸಖಂಡಗಳು ಬೇಗ ಸ್ಪಂದಿಸುತ್ತೆ. ಇವತ್ತು ನಾವು ಈ ನೋವಿನ ಎಣ್ಣೆ, ಆಯಿಂಟ್ಮೆಂಟ್, ಜೆಲ್, ಸ್ಪ್ರೇ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ನೋವುಗಳಿಗೆ ಇದು ಬಹಳ ಉಪಯುಕ್ತವಾದಂತಹ ಮದ್ದು. ನಾವು ಸಣ್ಣ ಪುಟ್ಟ ತೊಂದರೆ ಆದಾಗ ಮನೆ ಮದ್ದನ್ನೇ ಫಸ್ಟ್ ಮಾಡ್ತೀವಿ, ಆದರೆ ಕೇವಲ ಒಂದು ದಿನ ಅಥವಾ 2 ದಿನದಲ್ಲಿ ಇದು ಕಡಿಮೆ ಆಗ್ತಾ ಇಲ್ಲ ಅಂದಾಗ ತಕ್ಷಣ ವೈದ್ಯರ ಹತ್ರ ಹೋಗಿ ತೋರಿಸೋದು ಬಹಳ ಮುಖ್ಯ. ನೋವಿನ ಪ್ರಮಾಣ ಜಾಸ್ತಿ ಇದೆ ಅಂದಾಗಲೂ ಕೂಡ ಬೇಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ನಂತರ ಅವರ ಸಲಹೆಯನ್ನ ನಾವು ಅನುಸರಿಸಿದ್ರೆ ನಮಗೆ ಬೇಗ ಗುಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮನೆಯಲ್ಲೇ ನಾನು ಇದನ್ನ ಹಚ್ಕೊಂಡೆ ನಾನು ಸರಿಪಡಿಸ್ಕೋತೀನಿ ಅನ್ನೋದಲ್ಲ, ಯಾಕಂದ್ರೆ ನಾವು ಇವತ್ತು ನೋಡಿದ ಹಾಗೆ ನೋವು ಅನ್ನೋದು ಎಲ್ಲರಿಗೂ ಒಂದೇ ತರ ಇರಲ್ಲ. ಒಬ್ಬೊಬ್ಬರ ದೇಹದ ಪ್ರಕೃತಿ ಪ್ರಕಾರ ಬೇರೆ ಬೇರೆ ತರ ನೋವಿರುತ್ತೆ, ಬೇರೆ ಬೇರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಕೆಲವೊಬ್ರಿಗೆ ಕೆಲಸ ಮಾಡುತ್ತೆ, ಕೆಲವೊಬ್ರಿಗೆ ಕೆಲಸ ಮಾಡಲ್ಲ. ಕೆಲವೊಬ್ರಿಗೆ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಆರಾಮಾಗುತ್ತೆ, ಕೆಲವೊಬ್ರಿಗೆ ಆಯಿಂಟ್ಮೆಂಟ್ ಹಚ್ಚಿದ್ರೆ ಆರಾಮಾಗುತ್ತೆ, ಕೆಲವೊಬ್ರಿಗೆ ಜೆಲ್ ಹಚ್ಚಿದ್ರೆ ಆರಾಮಾಗುತ್ತೆ. ಅದಕ್ಕೆ ನಮಗೆ ಯಾವ್ದು ಕೆಲಸ ಮಾಡುತ್ತೆ ಅಂತ ನಾವು ಮೊದಲು ನೋಡಿಕೊಂಡು ತಿಳ್ಕೊಂಡು ಅದನ್ನು ಉಪಯೋಗಿಸಿದ್ರೆ ಬಹಳ ಸೂಕ್ತ. ಯಾವಾಗಲೂ ಕೂಡ ನೋವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೋವಿದೆ ಅಂತಂದ್ರೆ ಏನೋ ತೊಂದರೆ ಇದೆ, ಅದನ್ನು ಸರಿಪಡಿಸ್ಕೊಳ್ಳೋದು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳೋದು ನಮ್ಮ ಆದ್ಯತೆ. ಇವತ್ತಿನ ಈ ವಿಡಿಯೋದಿಂದ ನಿಮ್ಗೇನಾದರೂ ಕಲಿಯಕ್ಕೆ ಸಿಕ್ಕಿದೆ ಅಂತಂದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮಸ್ಕಾರ.